ನೋಡಿ, ಈ ಪ್ರಯೋಗಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ 3 ಪ್ಲಾಸ್ಟಿಕ್ ಲೋಟಗಳನ್ನ ತಗೊಂಡಿದ್ದೀವಿ, ಮತ್ತು ಅದ್ರ ಜೊತೆಗೆ ನಾವು ಅಲ್ಲಿ ಸಾವಯವ ಗೊಬ್ಬರವನ್ನು ತೆಗೆದುಕೊಂಡಿದ್ದೀವಿ, ಮತ್ತು ಇಲ್ಲಿ ರಸಗೊಬ್ಬರವನ್ನು ತೆಗೆದುಕೊಂಡಿದ್ದೀವಿ, ಮತ್ತು ಮೊಳಕೆ ಹೊಡೆದಿರುವಂತಹ ಹೆಸರುಕಾಳನ್ನು ತೆಗೆದುಕೊಂಡಿದ್ದೀವಿ, ಮತ್ತು ಸ್ವಲ್ಪ ಮಣ್ಣನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ. ಮೊದಲನೇದಾಗಿ ನಾವು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಈಗ ಏನು ಮಾಡೋಣ, ಸಾವಯವ ಗೊಬ್ಬರವನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಲೋಟಕ್ಕೆ ತುಂಬೋಣ. ಈಗ ನಾವು ಏನು ಮಾಡೋಣ, ಈ ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಹಾಕೋಣ. ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಏನು ಮಾಡೋಣ, ಅದನ್ನು ಮಿಕ್ಸ್ ಮಾಡಿ ಅದನ್ನು ಏನು ಮಾಡೋಣ, ಈಗ ಅಲ್ಲಿ ಒಂದು ಪ್ಲಾಸ್ಟಿಕ್ ಲೋಟವನ್ನು ತೊಗೊಂಡು ಅದಕ್ಕೆ ತುಂಬೋಣ. ತರಂಜೆ ಯಾಕೋ ಹಾಂ, ಇದನ್ನು ನಾವು ಏನಂತ ಅಂದ್ಕೊಳ್ಳೋಣ, ಲೋಟ ಎ ಅಂತ ಅಂದ್ಕೊಂಡಿರೋಣ. ಆಯ್ತಲ್ಲ, ಇದನ್ನು ಸಪ್ರೇಟ್ ಆಗಿ ಇಡಿ. ಹಾಂ, ಈಗ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಕೊಳ್ಳಿ. ಈ ಮಣ್ಣಿಗೆ ನಾವೇನು ಮಾಡೋಣ, ಸ್ವಲ್ಪ ಇಲ್ಲಿರುವಂತಹ ರಸಗೊಬ್ಬರವನ್ನು ಮಿಕ್ಸ್ ಮಾಡೋಣ. ಅಷ್ಟೊಂದು ಬೇಡ, ಅದು ಜಾಸ್ತಿ ಹಾಕ್ಬಾರ್ದು, ಅಷ್ಟು ಹಾಕ್ಬಾರ್ದು, ಸ್ವಲ್ಪ ಹಾಕ ಹಾಂ, ಅಷ್ಟು ಸಾಕು. ಹಾಂ, ಅಷ್ಟು ಹಾಕಿ ಮಿಕ್ಸ್ ಮಾಡೋಣ. ಹ್ಞೂ, ಇದನ್ನು ಏನು ಮಾಡೋಣ, ಒಂದು ಲೋಟಕ್ಕೆ ತುಂಬೋಣ. ಈಗ ಇನ್ನೊಂದು ಸ್ವಲ್ಪ ಮಣ್ಣು ತಗೊಳ್ಳಿ. ಈ ಮಣ್ಣಿಗೆ ನಾವು ಏನೂ ಹಾಕ್ತಾಯಿಲ್ಲ, ರಸಗೊಬ್ಬರನೂ ಹಾಕ್ತಾಯಿಲ್ಲ, ಸಾವಯವ ಗೊಬ್ಬರನೂ ಸಹ ನಾವು ಹಾಕ್ತಾಯಿಲ್ಲ. ಬರೀ ಏನು ಮಾಡೋಣ, ಮಣ್ಣನ್ನು ತೊಗೊಂಡು ಅದನ್ನು ಇನ್ನೊಂದು ಲೋಟಕ್ಕೆ ತುಂಬೋಣ. ಇದು ಲೋಟ ಸಿ ಆಗಿರಲಿ. ಈಗ ಮೊದಲನೇ ಲೋಟ ಎ ಆಗಿದೆ, ಅದಕ್ಕೆ ನಾವು ಏನು ಹಾಕಿದ್ದೀವಿ, ಸಾವಯವ ಗೊಬ್ಬರ ಹಾಕಿದ್ದೀವಿ. ಮತ್ತು ಮಧ್ಯದ ಲೋಟ ಏನಾಗಿದೆ, ನಾವು ರಸಗೊಬ್ಬರ ಹಾಕಿದ್ದೀವಿ, ಅದು ಲೋಟ ಬಿ ಆಗಿರಲಿ. ಈಗ ಬರೀ ನಾವು ಮಣ್ಣನ್ನು ತುಂಬಿದ್ದೀವಲ್ಲ, ಅದು ಸಿ ಲೋಟ ಆಗಿರಲಿ. ಈಗ ಈ 3 ಲೋಟಗಳಿಗೆ ನಾವೇನು ಮಾಡ್ತಾ ಹೋಗೋಣ, ಸ್ವಲ್ಪ ಮೊಳಕೆ ಹೊಡೆದಿರುವಂತಹ ಹೆಸರು ಕಾಳುಗಳನ್ನು ಹಾಕೋಣ. ಸ್ವಲ್ಪ, ಅಷ್ಟೊಂದು ಬೇಡ, ಸ್ವಲ್ಪ ಸ್ವಲ್ಪ ಹಾಂ, ಅಷ್ಟು ಸಾಕು. ತೆಗಿ, ಮೊದಲನೇ ಲೋಟಕ್ಕೆ ಸ್ವಲ್ಪ ತೆಗಿ, ಅದಕ್ಕೆ ಹಾಕು, ಆ ಕಡೆ ಮೊದಲನೇ 3ನೇದಕ್ಕೆ ಹಾಕು. ಹಾಂ ಹಾಂ, ಇದ್ರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚೋಣ, ಸ್ವಲ್ಪ ಹಾಂ. ಸ್ವಲ್ಪ ನೀರು ಹಾಕೋಣ. ಈಗ 3 ಲೋಟಗಳನ್ನ ನಾವೇನು ಮಾಡಿದ್ದೀವಿ, ಎ ಬಿ ಮತ್ತು ಸಿ ಅಂತೇಳಿ ಹೆಸರನ್ನು ಕೊಟ್ಟಿದ್ದೀವಿ. ಈಗ ನಾವೇನು ಮಾಡೋಣ, ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಕಿ ಹಾಕು, ಸ್ವಲ್ಪ ಹಾಂ ಸಾಕು ಹಾಂ. ಈಗ 3ಕ್ಕೂ ನೀರು ಹಾಕಿ ಇದನ್ನು ನಾವೇನು ಮಾಡೋಣ, ಅಬ್ಸರ್ವೇಷನಲ್ಲಿ ಇಡೋಣ. ಒಂದು ಮೊಳಕೆ ಹೊಡೆದಿದ್ದಾವೆ, ಈಗ ಏನಾಗಬೇಕು, ಸ್ವಲ್ಪ ಸಸಿಯಾಗಿ ಹುಟ್ಟಬೇಕಲ್ವಾ, ಅದಕ್ಕೆ ಒಂದು ಹತ್ರ ಒಂದು ವಾರ ಟೈಮ್ ಬೇಕು. ಆಮೇಲೆ ನೋಡೋಣ ಯಾವುದರಲ್ಲಿ ತುಂಬ ಚೆನ್ನಾಗಿ ಎತ್ತರವಾಗಿ ಸಸಿಗಳು ಬೆಳೆದಿದ್ದಾವೆ ಅನ್ನೋದನ್ನು ವೀಕ್ಷಣೆ ಮಾಡೋಣ. ಇವತ್ತು ಇದನ್ನು ಏನು ಮಾಡೋಣ, ಅಲ್ಲಿಡೋಣ ಒಳಗಡೆ, ಒಂದು ವಾರ ಬಿಟ್ಟು ನೋಡೋಣ. ಈಗ ವಾರದ ನಂತರ ಪ್ರಯೋಗವನ್ನು ಮುಂದುವರಿಸೋಣ. ಇಲ್ಲಿ ನಾವು ಏನು 3 ಲೋಟಗಳನ್ನ ಮಾರ್ಕ್ ಮಾಡಿದ್ವಿ, ಎ ಬಿ ಮತ್ತು ಸಿ ಅಂತ ಮಾರ್ಕ್ ಮಾಡಿದ್ವಿ. ಈಗ ಮೊದಲನೇ ಒಂದು ಲೋಟದಲ್ಲಿ ನಾವು ವೀಕ್ಷಣೆಯನ್ನು ಮಾಡೋದಾದರೆ ಎ ಅಂತ ಏನು ಮಾರ್ಕ್ ಮಾಡಿದ್ವಿ, ಇದಕ್ಕೆ ನಾವು ಏನು ಹಾಕಿದ್ವಿ, ಸಾವಯವ ಗೊಬ್ಬರವನ್ನು ಹಾಕಿದ್ವಿ. ಈ ಸಾವಯವ ಗೊಬ್ಬರದಲ್ಲಿ ಬೆಳೆದಿರುವಂತಹ ಗಿಡಗಳನ್ನು ನೋಡಿ, ಅದೇ ರೀತಿ ಎರಡನೇದು ನಾವು ಹಾಕಿದ್ದು ಇದಕ್ಕೆ ರಸಗೊಬ್ಬರವನ್ನು ಹಾಕಿದ್ವಿ. ಇದರಲ್ಲಿ ಇರುವಂತಹ ಗಿಡಗಳ ಒಂದು ಬೆಳವಣಿಗೆಯನ್ನು ವೀಕ್ಷಣೆಯನ್ನು ಮಾಡಿ, ಇಲ್ಲಿ ನಾವು ಏನು ತೊಗೊಂಡಿದ್ವಿ, ಬರೀ ಮಣ್ಣನ್ನು ತೊಗೊಂಡಿದ್ವಿ. ಈ ಮಣ್ಣಲ್ಲಿರುವಂಥ ಸಸಿಗಳನ್ನು ನೋಡಿ, ಇಲ್ಲಿ ಫಸ್ಟು ನಾವು ಎ ಮತ್ತು ಬಿ ಎರಡನ್ನು ಕಂಪೇರ್ ಮಾಡೋದಾದರೆ, ಇದು ಸಾವಯವ ಗೊಬ್ಬರ, ಇದು ರಸಗೊಬ್ಬರ. ಏನು ರಸಗೊಬ್ಬರವನ್ನು ಹಾಕಿದ್ದೀವಿ, ಈ ಒಂದು ಲೋಟದಲ್ಲಿರುವಂಥ ಸಸಿಗಳನ್ನು ನೋಡಿ, ತುಂಬ ಎತ್ತರವಾಗಿ ಬೆಳೆದಿದ್ದಾವೆ, ಮತ್ತು ಏನು ತುಂಬ ನೋಡಿ ದಷ್ಟಪುಷ್ಟವಾಗೂ ಸಹ ಕಾಣ್ತಾ ಇದ್ದಾವೆ. ಅದೇ ರೀತಿ ಇದರಲ್ಲಿ ಅಷ್ಟು ಎತ್ತರವಾಗಿ ಸಸ್ಯಗಳು ನಮಗೆ ಕಾಣೋದಿಲ್ಲ ಅದರಲ್ಲಿ, ಸಾವಯವ ಗೊಬ್ಬರದಲ್ಲಿ. ಆದರೂ ಸಹ ಏನಾಗಿದ್ದಾವೆ, ತುಂಬ ಗಿಡಗಳು ಹುಟ್ಟಿದ್ದಾವೆ, ಆದರೆ ಎತ್ತರವಾಗಿಲ್ಲ. ಇದಕ್ಕೆ ಹೋಲಿಸ್ಕೊಂಡಾಗ ಇದರಲ್ಲಿ ಎತ್ತರವಾಗಿ ಇಲ್ಲ. ಮತ್ತು ಇನ್ನು ನಾವು ಏನು ಬರೀ ಮಣ್ಣನ್ನು ತಗೊಂಡಿದ್ವಿ, ಅದರಲ್ಲಿ ಗಿಡಗಳು ಬರೀ ಸಾಮಾನ್ಯ ಎತ್ತರ ಬೆಳೆದಿದ್ದಾವೆ, ಅಲ್ಲೂ ಸಹ ಬೆಳೆದಿದ್ದಾವೆ. ಬಟ್ ಇಲ್ಲಿ ಏನು 2 ಲೋಟಗಳಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ಅಷ್ಟು ಎತ್ತರವಾಗಿ ಸಸಿಗಳು ಬೆಳೆದಿಲ್ಲ.
ಹೌದಲ್ವಾ? ಇದರಿಂದ ನಮ್ಗೆ ಏನ್ ಅನ್ಸುತ್ತಪ್ಪ ಅಂತಂದ್ರೆ, ಸಾವಯವ ಗೊಬ್ಬರ ರಸಗೊಬ್ಬರ ಎರಡನ್ನೂ ಸಹ ನಾವು ಕೃಷಿಯಲ್ಲಿ ಬಳಸ್ಬೋದು, ಆದ್ರೆ ನಾವು ಹೆಚ್ಚು ಏನ್ ಮಾಡ್ತಾ ಇದೀವಿ, ರಸಗೊಬ್ಬರವನ್ನ ಬಳಸ್ತಾ ಇದೀವಿ. ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಉಳ್ಕೊಳುತ್ತೆ, ಆದರೆ ಇಳುವರಿ ಕಡಿಮೆ ಇರುತ್ತೆ. ಆದರೆ ರಸಗೊಬ್ಬರದಲ್ಲಿ ಇಳುವರಿ ನಮಗೆ ಜಾಸ್ತಿ ಇರುತ್ತೆ, ಆದರೆ ಮಣ್ಣಿನ ಫಲವತ್ತತೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಎರಡನ್ನೂ ಸಹ ನಾವು ಸಮ ಪ್ರಮಾಣದಲ್ಲಿ ಬಳಸಿದ್ರೆ ಮಣ್ಣಿನ ಫಲವತ್ತತೆಯೂ ಉಳಿಯುತ್ತೆ, ಒಳ್ಳೆ ಇಳುವರಿಯು ಸಹ ನಮಗೆ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ಪ್ರಯೋಗವನ್ನು ಮಾಡಿದಂತಹ ಮತ್ತು ನೀವು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.